कबड्डी 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 कबड्डी। ಆತಿಥೇಯ ಬೆಂಗಳೂರು ಬುಲ್ಸ್ ತಂಡವನ್ನ 38-32 ಅಂಕಗಳ ಅಂತರದಿಂದ ಮಣಿಸಿದ ಹರಿಯಾಣ ಸ್ಟೀಲರ್ಸ್ ತಂಡ ಪ್ರೊ ಕಬಡ್ಡಿ ಲೀಗ್ನ 10ನೇ ಆವೃತ್ತಿಯ ತನ್ನ ಮೊದಲನೇ ಗೆಲುವು ದಾಖಲಿಸಿದೆ. ನಿನ್ನೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ವಿನಯ್ ಮತ್ತು ಸಿದ್ಧಾರ್ಥ್ ದೇಸಾಯಿ ಉತ್ತಮ ಪ್ರದರ್ಶನ ನೆರವಿನಿಂದ ಹರಿಯಾಣ ಜಯ ದಾಖಲಿಸಿದೆ. ಪಂದ್ಯದ ಮೊದಲ ನಿಮಿಷದಲ್ಲಿ ಬುಲ್ಸ್ ಪರ ಸೂಪರ್ ರೈಡ್ ಮಾಡಿದ ಭರತ್ ಹರಿಯಾಣದ ಸಿದ್ಧಾರ್ಥ್ ದೇಸಾಯಿ, ಮೋಹಿತ್ ನಂದಾಲ್, ಜೈದೀಪ್ ದಹಿಯಾ, ರಾಹುಲ್ ಸೇತ್ವಾಲ್ ಮತ್ತು ಮೋಹಿತ್ ಅವರನ್ನು ಔಟ್ ಮಾಡುವ ಮೂಲಕ ಬುಲ್ಸ್ ತಂಡಕ್ಕೆ 5-0 ಅಂತರದ ಮುನ್ನಡೆ ತಂದುಕೊಟ್ಟರು. ಹರಿಯಾಣ ಪರ ವಿನಯ್ ಕೆಲ ರೈಡ್ ಅಂಕಗಳನ್ನು ಗಳಿಸಿದರೆ 7ನೇ ನಿಮಿಷದಲ್ಲಿ ಭರತ್ ರನ್ನ ಸೂಪರ್ ಟ್ಯಾಕಲ್ ಮಾಡಿದ ಜೈದೀಪ್ ದಹಿಯಾ ಸ್ಟೀಲರ್ಸ್ ತಂಡಕ್ಕೆ 8-6 ಮುನ್ನಡೆ ಸಾಧಿಸಲು ನೆರವಾದರು. ಇದಾದ ಕೆಲವೇ ಕ್ಷಣಗಳಲ್ಲಿ ಬುಲ್ಸ್ ತಂಡವನ್ನು ಆಲ್ಔಟ್ ಮಾಡಿದ ಸ್ಟೀಲರ್ಸ್ 12-6 ಅಂಕಗಳ ಮುನ್ನಡೆ ಸಾಧಿಸಿತು. ಬುಲ್ಸ್ ಮೇಲೆ ನಿರಂತರ ಒತ್ತಡ ಹೇರಿದ ಸ್ಟೀಲರ್ಸ್ 11ನೇ ನಿಮಿಷದಲ್ಲಿ 15-7 ಮೇಲುಗೈ ಸಾಧಿಸಿತು. 18ನೇ ನಿಮಿಷದಲ್ಲಿ ಸಿದ್ಧಾರ್ಥ್ ದೇಸಾಯಿ 2 ಅಂಕ ಗಳಿಸಿ ತಂಡಕ್ಕೆ ಮತ್ತಷ್ಟು ಮುನ್ನಡೆ ತಂದುಕೊಟ್ಟರು. ವಿರಾಮದ ವೇಳೆಗೆ ಸ್ಟೀಲರ್ಸ್ 26-13 ಅಂಕಗಳ ಮುನ್ನಡೆ ಕಂಡುಕೊಂಡಿತ್ತು. ದ್ವಿತೀಯಾರ್ಧದ ಆರಂಭದಲ್ಲಿ ವಿನಯ್ ಅವರನ್ನ ಬುಲ್ಸ್ ಟ್ಯಾಕಲ್ ಮಾಡಿತು. ಆದರೆ 24ನೇ ನಿಮಿಷದಲ್ಲಿ ಹರಿಯಾಣ 29-15 ಆರಾಮದಾಯಕ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು. 31ನೇ ನಿಮಿಷದಲ್ಲಿ ಹರಿಯಾಣ ತಂಡ ಆಲ್ಔಟ್ಗೆ ಗುರಿಯಾಯಿತಾದರೂ 31-24 ಅಂಕಗಳ ಅಂತರದಲ್ಲಿ ಮೇಲುಗೈ ಸಾಧಿಸಿತು. ಹರಿಯಾಣದ ಡಿಫೆಂಡರ್ಗಳಾದ ಸೌರಭ್ ನಂದಲ್ ಮತ್ತು ಪಾರ್ಥಿಕ್ ಅವರ ಪ್ರಯತ್ನಗಳ ಮೂಲಕ ಆತಿಥೇಯ ಬುಲ್ಸ್ ಕಮ್ಬ್ಯಾಕ್ ಮಾಡಲು ಪ್ರಯತ್ನಿಸಿತು. ಆದರೆ ಸ್ಟೀಲರ್ ಸಹ ಅಂಕಗಳನ್ನು ಗಳಿಸುತ್ತಲೇ ಸಾಗಿತು. ಹರಿಯಾಣ ತಂಡವು ಅಂತಿಮವಾಗಿ ಪಂದ್ಯದ ವಿಜೇತರಾಗಿ ಮ್ಯಾಟ್ನಿಂದ ಹೊರನಡೆಯಿತು.